ಜೀವನದ ಒಂದು ಕ್ಷಣವು ಕೂಡ ಕೋಟಿ ಸ್ವರ್ಗದ ನಾಣ್ಯಗಳನ್ನು ನೀಡಿದರೂ ದೊರೆಯಲಾರದು. ಅದೇನಾದರೂ ವ್ಯರ್ಥವಾಗಿ ನಷ್ಟವಾಗಿ ಹೋಗುವುದಾದರೆ ಇದಕ್ಕಿಂತ ಹೆಚ್ಚಿನ ಹಾನಿ ಮತ್ತೇನಾಗಬಹುದು? ನಿಜ, ನಮ್ಮ ಬದುಕಿನಲ್ಲಿ ಸಮಯ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇಂತಹ ಅಮೂಲ್ಯವಾದ ಸಮಯದ ಬೆಲೆಯನ್ನು ಅರಿತು ಪ್ರತಿ ಕ್ಷಣವೂ ಕ್ರಿಯಾಶೀಲರಾಗಿ ಸೃಜನಶೀಲರಾಗಿ ಬದುಕಿ ಮತ್ತೊಬ್ಬರಿಗೂ ಬದುಕಿನ ಸರಳ ಸೂತ್ರಗಳನ್ನು ಕಲಿಸಿ ಸಾರ್ಥಕ ಬದುಕು ಸಾಗಿಸಿದವರು ಶ್ರೀ ವಾಸುದೇವರಾವ್ ಅವರು, ನಮ್ಮ ಪ್ರೀತಿಯ ದೇವಕಿಸುತ. ಬಡತನದ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಅನೇಕ ಸಂಕಷ್ಟಗಳನ್ನು ದಿಟ್ಟವಾಗಿ ಎದುರಿಸಿ ಗೆದ್ದು ಬೀಗಿದವರು ನಮ್ಮ ದೇವಕಿಸುತ. ಆಶಾವಾದಿ ಮರೆಯಲು ನಗುತ್ತಾನೆ, ನಿರಾಶಾವಾದಿ ನಗುವುದನ್ನೇ ಮರೆಯುತ್ತಾನೆ ಎಂಬಂತೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ್ದರೂ ನಗು ನಗುತ್ತಾ ಇತರರನ್ನೂ ನಗಿಸಿದವರು ನಮ್ಮ ದೇವಕಿಸುತ. ತಮ್ಮ ಕುಲಕಸುಬಾದ ಬಟ್ಟೆ ಹೊಲೆಯುವ ಕೆಲಸವನ್ನ ಕಣ್ಣಿಗೊತ್ತಿಕೊಂಡು ಶ್ರದ್ಧೆಯಿಂದ ನಿರ್ವಹಿಸಿ ಸೈ ಎನಿಸಿಕೊಂಡವರು ನಮ್ಮ ದೇವಕಿಸುತ. ತಮಗೆ ಎದುರಾದ ಎಲ್ಲ ಕಹಿ ಘಟನೆಗಳನ್ನು ಮರೆತು ಸಂಜೆ ಕಾಲೇಜಿನಲ್ಲಿ ಕಲಿತು ಎಲ್ಲರೊಂದಿಗೆ ಬೆರೆತು ಜ್ಞಾನವನ್ನ ಸಂಪಾದಿಸಿದವರು ನಮ್ಮ ದೇವಕಿಸುತ. ಬದುಕು ಅವರಿಗೆ ಎಂದಿಗೂ ಹೂವಿನ ಹಾಸಿಗೆ ಆಗಿರಲಿಲ್ಲ. ಕಲ್ಲು ಮುಳ್ಳುಗಳ ಹಾದಿಯನ್ನು ಸವೆಸಿ ತಮ್ಮ ಕೈಯಾರೆ ಬದುಕೆಂಬ ಸುಂದರ ಉದ್ಯಾನವನವನ್ನ ಕಟ್ಟಿ ನೀರೆರೆದು ಪೋಷಿಸಿ ನೂರಾರು ಹೂಗಳು ನಗುವಂತೆ ಮಾಡಿ ತೋರಿಸಿದವರು ನಮ್ಮ ದೇವಕಿಸುತ. ಆದರ್ಶ ಪತಿಯಾಗಿ, ಆದರ್ಶ ತಂದೆಯಾಗಿ, ಆದರ್ಶ ಗೆಳೆಯನಾಗಿ, ಆದರ್ಶ ಬಂಧುವಾಗಿ, ಆದರ್ಶ ಸಹಚರನಾಗಿ, ಮತ್ತೊಬ್ಬರಿಗೆ ಆದರ್ಶವಾಗಿಯೇ ಬದುಕಿದವರು ನಮ್ಮ ದೇವಕಿಸುತ. ನಾನು ಬಡವ, ಆಕೆ ಬಡವಿ, ಒಲವೇ ನಮ್ಮ ಜೀವನ ಎನ್ನುವಂತೆ ಮಡದಿಯಲ್ಲಿ ಮಾತೃರೂಪವನ್ನು ಕಂಡ ನಗುವ ಹೂವು ನಮ್ಮ ದೇವಕಿಸುತ. ಶೋಭಾ ನನ್ನ ಹೆಂಡತಿ ಮಾತ್ರ ಅಲ್ಲ, ನನ್ನ ಫ್ರೆಂಡ್ ಕೂಡ. ಕೇವಲ ಹೆಂಡತಿಯಿಂದ ಸಂಸಾರ ನಡೀತದೆ ಅಂತ ಅಂದ್ಕೊಂಡ್ರೆ ತಪ್ಪು. ಆ ಸಮನ್ವಯ ಮತ್ತು ಸಾಮರಸ್ಯ ಇರಬೇಕು, ಆಕೆ ಗೆಳತಿಯಾಗಿರಬೇಕು, ಆ ಎಲ್ಲ ಗುಣಗಳು ಅವಳಲ್ಲಿದೆ. ಅದರಿಂದಲೇ ಕೂಡ ನಾನು ನನ್ನೆಲ್ಲ ಕಷ್ಟಗಳನ್ನ ದಾಟ್ಕೊಂಡು ಮುಂದೆ ಬಂದಿದ್ದೀನಿ. ನಾನಿವತ್ತು ಜೀವಂತವಾಗಿ ಕೂತಿರ್ಬೇಕಾದ್ರೆ ಅವಳು ಕಾರಣ. ಸದಾ ನಗುಮುಖದಿಂದ ಬಂದವ್ರನ್ನ ಸ್ವಾಗತಿಸಿ ಅವ್ರಿಗೆ ಅತಿಥಿ ಸತ್ಕಾರ ಮಾಡೋದ್ರಿಂದ ಹಿಡಿದು ಮನೆಯಲ್ಲಿ ಇರ್ತಕ್ಕಂಥವ್ರ ಎಲ್ಲರ ಆರೋಗ್ಯ, ನಾನು ಹೇಳ್ತಿರೋದು ಆರೋಗ್ಯ ಅಂದರೆ ಕೇವಲ ದೇಹದ ಆರೋಗ್ಯ ಅಲ್ಲ, ನಮ್ಮ ಮಾನಸಿಕವಾಗಿ ಕೂಡ ಸ್ವಸ್ಥವಾಗಿರಬೇಕು ಅಂತ ನೋಡ್ಕೊಳ್ಳೋದ್ರಲ್ಲಿ ಆಕೆ ಎತ್ತಿದ ಕೈ. ತನ್ನ ಕುಟುಂಬವನ್ನು, ತನ್ನ ತವರನ್ನು ಆಕೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಸಮನ್ವಯ ಸಾಧಿಸಿದ್ಲು. ಅದಕ್ಕಿಂತ ಗ್ರೇಟ್ನೆಸ್ ಯಾವುದೂ ಇಲ್ಲ. ಹೆಚ್ಚಾಗಿ ನಮ್ಮ ತಾಯಿಯವ್ರನ್ನ ಸತತ 7 ವರ್ಷ ಮಲಗಿದ್ದಲ್ಲೇ ಮಲಗಿದ್ದವ್ರನ್ನ ತುಂಬ ಚೆನ್ನಾಗಿ ಆರೈಕೆ ಮಾಡಿ ಮಗಳಿಗಿಂತ ಹೆಚ್ಚಾಗಿ ತನ್ನ ಕಾಳಜಿ ತೋರಿಸಿದ್ಲು. ಅದಕ್ಕೆ ನಾನು 7 ಜನ್ಮ ಕೂಡ ಅವಳೇ ನನ್ನ ಹೆಂಡತಿಯಾಗಲಿ ಅಂತ ಪ್ರಾರ್ಥಿಸ್ತೇನೆ. ಮಡದಿಯೊಂದಿಗೆ ಸಿಹಿ ಕಹಿಯನ್ನು ಹಂಚಿಕೊಳ್ಳುತ್ತಾ ಮಗನಿಗೆ ಸದಾ ಸನ್ಮಾರ್ಗದಲ್ಲಿ ನಡೆಯುವಂತೆ ಹೇಳುತ್ತಾ ನಡೆದಂತೆ ನುಡಿದು ನುಡಿದಂತೆ ನಡೆದು ತೋರಿಸಿದವರು ನಮ್ಮ ದೇವಕಿಸುತ. ನೂರಾರು ಊರುಗಳನ್ನು ಸುತ್ತಿ ಲೋಕಜ್ಞಾನವನ್ನು ಪಡೆದ ಅವರಲ್ಲಿ ಒಬ್ಬ ಸಾಹಿತಿ ಇದ್ದ, ಒಬ್ಬ ಕಲಾವಿದ ಇದ್ದ, ಒಬ್ಬ ಕವಿ ಇದ್ದ, ಒಬ್ಬ ಕಲಾ ಪ್ರೇಮಿ ಇದ್ದ, ಒಬ್ಬ ಸಭ್ಯ ಓದುಗನಿದ್ದ. ಕಾವ್ಯರಚನಾ ಪ್ರತಿಭೆ ಅವರಲ್ಲಿ ಎದ್ದು ಕಾಣುತ್ತಿತ್ತು. ಸಮಾಜದಲ್ಲಿ ದೇವರನ್ನು ಕಾಣದವನಿಗೆ ಹಿಮಾಲಯ ಪರ್ವತಕ್ಕೆ ಹೋದರೂ ಕಾಣಲಾಗದು. ಅಂತಹ ದೇವರನ್ನು ತಮ್ಮ ಮಡದಿಯ ನಿಸ್ವಾರ್ಥ ಸೇವೆಯಲ್ಲಿ, ಆಕೆಯ ಪ್ರೀತಿಯಲ್ಲಿ, ಮಗನ ಬಿಸು ಅಪ್ಪಿಗೆಯಲ್ಲಿ, ಬಂಧುಗಳ ಸಮಾಗಮದಲ್ಲಿ, ಗೆಳೆಯರ ಬಾಂಧವ್ಯದಲ್ಲಿ ಕಂಡು ಬದುಕನ್ನು ಹಿಮಾಲಯದ ಎತ್ತರಕ್ಕೆ ತೆಗೆದುಕೊಂಡು ಹೋದವರು ನಮ್ಮ ದೇವಕಿಸುತ. ಸತಿಸುತರೊಂದಿಗೆ ಶೋಭಾಯಮಾನವಾಗಿ ಬದುಕಿ ಬದುಕಿನಲ್ಲಿ ವಿಕ್ರಮ ಸಾಧಿಸಿದ ವೆಂಕಟಾರ್ಜುನ ಪ್ರಿಯ ನಮ್ಮ
ದೇವಕಿಸುತ. ಈ ಸಂದರ್ಭದಲ್ಲಿ ದೇವಕಿಸುತ 2023 ಪ್ರಶಸ್ತಿಯನ್ನು ಕನ್ನಡ ನಾಡು ಕಂಡ ಅಪ್ರತಿಮ ರಂಗಭೂಮಿ ಮತ್ತು ಚಲನಚಿತ್ರ ಕಲಾವಿದರಾದ ಶ್ರೀ ಮಂಡ್ಯ ರಮೇಶ್ ಅವರಿಗೆ ನೀಡಲಾಗುತ್ತಿದೆ. ಪ್ರೀತಿ ಮತ್ತು ಅಭಿಮಾನಪೂರ್ವಕವಾದ ಈ ಪ್ರಶಸ್ತಿಯನ್ನು ದಯಮಾಡಿ ಒಪ್ಪಿಸಿಕೊಳ್ಳಿ.